ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಡೇಟ್ ಹತ್ತಿರ ಆಗ್ತಾ ಇದೆ. ರಾಜಕಾರಣಿಗಳು ಟಿಕೆಟ್ ಪ್ರಚಾರ ಅಂತ ಬ್ಯುಸಿ ಇದ್ದಾರೆ. ಆದ್ರೆ ಈಗ ರಾಜಕೀಯ ಪಕ್ಷಗಳ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಸಿಡಿದಿದ್ದು ಬೇಡಿಕೆ ಈಡೇರಿಸದಿದ್ರೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದೆ. ರಾಜಕೀಯ ಪಕ್ಷಗಳ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮರ, ಬೇಡಿಕೆ ಈಡೇರದಿದ್ರೆ ನೋಟ, ಮತದಾನ ಬಹಿಷ್ಕಾರ ಎಚ್ಚರಿಕೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ರಾಜಕೀಯ ಪಕ್ಷಗಳ ವಿರುದ್ಧ ಸಮರ ಸಾರಿದೆ. ಕಲ್ಯಾಣ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಖಾಸಗಿ ಶಾಲೆಗಳ ಬೇಡಿಕೆಯನ್ನ ರಾಜಕೀಯ ಪಕ್ಷಗಳು ಪರಿಗಣಿಸದಿದ್ದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ನಿಗಿನಿಗಿ ಕೆಂಡಕಾರಿವೆ. ಸರ್ಕಾರ ರಾಜಕೀಯ ಪಕ್ಷಗಳಿಗೆ ಒಂದು ವಾರ ಗಡುವು ನೀಡಿರೋ ಒಕ್ಕೂಟ ಈ ಬಾರಿ ಚುನಾವಣೆಯಲ್ಲಿ ನೋಟಾ ಚಲಾಯಿಸಲು ಇಲ್ಲವೇ ಮತದಾನ ಬಹಿಷ್ಕಾರ ಹಾಕೋದಾಗಿ ಎಚ್ಚರಿಕೆ ನೀಡಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಪೂರ್ತಿ ಹಾಳಾಗಿದೆ. ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಬಂದ್ರೆ ನಾವು ಅವ್ರನ್ನ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀವಿ. ಇಲ್ಲದೆ ಹೋದ್ರೆ ನಾವು ಅದನ್ನೇ ಹೇಳ್ತಾ ಇದ್ದಿಲ್ಲ, 7 ದಿನದಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಚುನಾವಣೆ ಪೂರ್ತಿ ಕಂಪ್ಲೀಟ್ ಆಗಿ ಬಹಿಷ್ಕಾರ ಮಾಡ್ಬೇಕಾ ಪ್ರೈವೇಟ್ ಸ್ಕೂಲ್ಗಳು, ಇಲ್ಲದೆ ಇದ್ರೆ ನೋಟಾ ಹಾಕ್ಬೇಕಾ ಅನ್ನೋದ್ರ. ಇನ್ನು ಖಾಸಗಿ ಶಾಲೆಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಆರೋಪಿಸಿರೋ ಖಾಸಗಿ ಸಂಘಗಳ ಒಕ್ಕೂಟ ರಾಜಕೀಯ ಪಕ್ಷಗಳ ಮುಂದೆ ಕೆಲ ಬೇಡಿಕೆಗಳನ್ನ ಇಟ್ಟಿದೆ. ಖಾಸಗಿ ಬೇಡಿಕೆಗಳೇನು? ಆರ್ಟಿಇ ನಿಯಮ ಬದಲಾವಣೆ ರದ್ದುಗೊಳಿಸಬೇಕು, ಖಾಸಗಿ ಶಾಲಾ ಮಕ್ಕಳಿಗೂ ಉಚಿತ ಪಠ್ಯ ಪುಸ್ತಕ ನೀಡಬೇಕು, ಕನ್ನಡ ಮಾಧ್ಯಮವನ್ನು ಅನುದಾನಿತ ಶಾಲೆ ಮಾಡಬೇಕು, ಖಾಸಗಿ ಶಾಲೆಗಳ ಶುಲ್ಕ ನಿಗದಿ ಬಗ್ಗೆ ಖಚಿತತೆ ಬೇಕು, ಕಾರ್ಪೊರೇಟ್ ಶಾಲೆ ಜೊತೆ ಬಜೆಟ್ ಶಾಲೆ ಹೋಲಿಕೆ ಬೇಡ, ಖಾಸಗಿ ಶಾಲೆಗಳ ನವೀಕರಣಕ್ಕೆ ಹೆಚ್ಚು ನಿಯಮ ಹೇರಬಾರದು, ಖಾಸಗಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡಬೇಕು, ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲೆಗಳಿಗೂ ಅನುದಾನ ಬೇಕು. ಪ್ರತಿ ಕ್ಷೇತ್ರದಲ್ಲೂ 10-12 ಸಾವಿರ ಮತದಾರರ ಶಿಕ್ಷಣ ಸಂಸ್ಥೆಗಳಿವೆ. ಖಾಸಗಿ ಶಾಲಾ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಇವರೆಲ್ಲ ಆಯಾ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗೆ ಸೋಲಿಗೆ ಪರಿಣಾಮ ಬೀರಲಿದ್ದಾರೆ. ಆರ್ಟಿಇ ಮಕ್ಕಳ ಪಾಲಕರ ಸಂಘ, ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪೋಷಕರ ಸಂಘ, ಕನ್ನಡ ಮಾಧ್ಯಮ ಶಾಲೆಗಳ ಒಕ್ಕೂಟ, ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಮತದಾನ ಬಹಿಷ್ಕಾರದ ಎಚ್ಚರಿಕೆ ನೀಡಿವೆ. ಹಾಕದೇ ಇದ್ರೆ ನಾವು ಮತವನ್ನು ಬಹಿಷ್ಕಾರ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನೋಟಾಗ ಹಾಕ್ಬೇಕಂತ ಚರ್ಚೆ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಏನು ನಮಗೆ ತೀರಾ ಅಗತ್ಯವಾಗಿ ಶುಲ್ಕದ ಬಗ್ಗೆ ಇರ್ಬೋದು, ಮತ್ತೆ ಆರ್ಟಿಇ ಮರುಚಾಲನೆ ಇರ್ಬೋದು, ಈ ಥರದ ವಿಚಾರಗಳಲ್ಲಿ ಶುಲ್ಕದ ವಿಚಾರದಲ್ಲಿ ನಮಗೆ ನೆರವು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸರಿಯಾದ ತೀರ್ಮಾನವನ್ನು ಸಭೆ ಸೇರಿ, ನಮ್ಮ ಎಲ್ಲ ಒಕ್ಕೂಟಗಳು, ನಮ್ಮ ಪೋಷಕ ಸಂಘಟನೆಗಳ ಒಕ್ಕೂಟಗಳು ಸಭೆ ಸೇರಿ ಪ್ರಣಾಳಿಕೆ ಬಿಡುಗಡೆಯಾದ ನಂತರ ತೀರ್ಮಾನವನ್ನು ಮಾಡಿ ಜನತೆ ಮುಂದೆ ಹೋಗ್ತೀವಿ. ಸದ್ಯ ಚುನಾವಣೆ ಟೆನ್ಷನ್ನಲ್ಲಿರೋ ರಾಜಕೀಯ ಪಕ್ಷಗಳು ಶಿಕ್ಷಣ ಕ್ಷೇತ್ರದ ಪ್ರಮುಖ ಸಂಘಟನೆಗಳ ಒಕ್ಕೂಟದ ಮನವಿಯನ್ನ ಆಲಿಸಿ ಪ್ರಣಾಳಿಕೆಯಲ್ಲಿ ಅಳವಡಿಕೆ ಮಾಡಿ ಭರವಸೆ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು.